ಜಾತಿ ಅಂತಕ್ಕಂಥದ್ದನ್ನ ನನ್ನ ಜೀವನದಲ್ಲಿ ಯಾರನ್ನೂ ಕೇಳಿಲ್ಲ. ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದೇನೆ. ಪ್ರತಿನಿತ್ಯ ಈ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಆರೋಗ್ಯ ಕ್ಷೇತ್ರದಲ್ಲಿರಲಿ, ಬಡತನದ ಒಂದು ರೀತಿಯಲ್ಲಿ ಬದುಕ್ತಕ್ಕಂಥ ಅವ್ರ ಜೀವನ ಬದುಕಿರಲಿ, ಇದೆಲ್ಲವನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ. 75 ವರ್ಷಗಳನ್ನು ನಾವು ಕಳೆದಿದ್ದೇವೆ. ಅಮೃತ ಮಹೋತ್ಸವನ ಸರ್ಕಾರಗಳು ಆಚರಣೆ ಮಾಡ್ತಾ ಇದ್ದಾವೆ. ಆದರೆ ಇವತ್ತಿನ ಈ ಸರ್ಕಾರಗಳಲ್ಲಿ ಪ್ರತಿಯೊಂದರಲ್ಲೂ ರೂಢಿ ಕೆಲಸ ನಡೀತಾ ಇದೆ. ಸ್ವಾತಂತ್ರ್ಯ ಪೂರ್ವದ ಹೋರಾಟಗಳಲ್ಲಿ, ಸ್ವಾತಂತ್ರ್ಯ ಬಂದ ನಂತರದ ದಿನದಲ್ಲಿ ಈ ಸಂವಿಧಾನದ ಒಂದು ರಚನೆಯನ್ನು ಮಾಡಬೇಕಾದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಂತ ಅವರ ಕೊಡುಗೆ ಏನಿದೆ, ಅವಿಸ್ಮರಣೀಯವಾದಂಥ ಕೊಡುಗೆಯನ್ನೇ ನಾಡಿನ ಪ್ರತಿಯೊಬ್ಬ ಪ್ರಜೆಗೆ ಏನು ಕೊಟ್ಟಿದ್ದಾರೆ, ಈ ಪ್ರತಿಯೊಬ್ಬ ಪ್ರಜೆಗೆ ಈಗಿನ ಒಂದು ಸಮಸ್ಯೆಗಳೇನಿದ್ದಾವೆ, ಈ ಮುಕ್ತ ಮನಸ್ಸುಗಳನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಅದನ್ನು ನೀವು ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನೋದನ್ನು ಅವರ ಹೆಸರು ಏನೋ ಜ್ಞಾನ ಪ್ರಕಾಶ ಇದೆ, ಅವರು ನಮಗೆ ಕೊಟ್ಟಂಥ ಕೊಡುಗೆ ಏನಿದೆ ಅದರ ಮುಖಾಂತರ ನಾವುಗಳು ಇವತ್ತು ಈ ಒಂದು ದಾರಿ ತಪ್ಪತಾ ಇರತಕ್ಕಂಥ ಸಮಾಜವನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಅಭಿಪ್ರಾಯ.